ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಹದಿನಾರನೇ ವಾರ ಸಂಗೀತ ತುಕಲಿ ಅವರನ್ನು ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಆರು ಜನ ನಾಮಿನೇಟ್ ಆಗಿದ್ದಾರೆ ವರ್ತೂರು ವಿನಯ್ ಕಾರ್ತಿಕ್ ತನಿಷಾ ನಮ್ರತಾ ಪ್ರತಾಪ್ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ನನ್ನ ಫೇವರೇಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡಿ ಇಲ್ಲಿ ಒಂದು ವಿಶೇಷವಾಗಿ ಹೇಳ್ಬೇಕೇನಂದ್ರೆ ಎಲ್ಲರೂ ಕಮೆಂಟ್ ಮಾಡ್ತಾ ಇದಾರೆ ವೋಟ್ ಮಾಡೋಣ ಅಂದ್ರೆ ವೋಟ್ ಪೋಲ್ಸ್ ಓಪನ್ ಆಗಿಲ್ಲ ಕಾರಣ ಏನಂತ ಖಂಡಿತವಾಗ್ಲೂ ಮಾಹಿತಿ ತಿಳಿಸ್ಕೊಡ್ತೀನಿ ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದ್ಲೇದಾಗ ಈ ಆರು ಜನ ನಾಮಿನೇಟ್ ಆಗಿದ್ದಾರೆ ನಾಮಿನೇಟ್ ಪೋಲ್ ಮಾಡೋಣ ಓಪನ್ ಆಗ್ತಿಲ್ಲ ಅಂದ್ರೆ ಕಾರಣ ಇಷ್ಟಾನೆ ಕಳೆದ ವಾರ ಯಾರಾದ್ರೆ ನಾಮಿನೇಟ್ ಆಗಿದ್ರು ಅದೇ ವಾರದ ಓಟ್ ಲಿಸ್ಟ್ ಅಂದ್ರೆ ಓಟ್ ಕ್ಯಾರಿ ಮಾಡಿರೋ ಓಟ್ ರಿಸಲ್ಟ್ ಇಟ್ಕೊಂಡು ಕುಂತಿದ್ದಾರೆ ಬಿಗ್ ಬಾಸ್ ಟೀಮ್ ಅದರ ಪ್ರಕಾರನೆ ಈ ವಾರ ಮಿಡ್ ವೀಕ್ ಒಬ್ಬನ ಎಲಿಮಿನೇಷನ್ ಮಾಡಿ ಅದಾದ್ಮೇಲೆ ವೋಟಿಂಗ್ ಪೋಲ್ಸ್ ಓಪನ್ ಆದ್ರೂ ಆಗ್ಬೋದು ಇಲ್ಲಾಂದ್ರೆ ಇದ್ದೇ ಇರಬಹುದು ಕೇವಲ ಈ ವಾರ ನಾಮಿನೇಷನ್ ಮಾಡಿದ್ದು ನಾಮಿನೇಷನ್ ಪ್ರತಿಕ್ರಿಯೆ ಏನೈತೆ ನಾಮಿನೇಷನ್ ಪ್ರತಿಕ್ರಿಯೆ ಅನ್ನೋದು ಏನಿದೆ ಅದು ಕೇವಲ ಆಟಕ್ಕು ಉಂಟು ಲೆಕ್ಕಕ್ಕಿಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಒಂದ್ ವೇಳೆ ಒಂದ್ ವೇಳೆ ನಾಮಿನೇಷನ್ ಲೆಕ್ಕಕ್ಕಿದ್ದಿದ್ರೆ ವೋಟಿಂಗ್ ಫೋಸ್ ಓಪನ್ ಆಗ್ತಿದ್ದು ಟೆನ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಕಾರಣ ಏನಂದ್ರೆ ಪ್ರತಾಪ್ ಅವರು ಆಲ್ರೆಡಿ ಸೆಕೆಂಡ್ ಫೈನಲಿಸ್ಟ್ ಅಂತ ಅನೌನ್ಸ್ ಮಾಡ್ಬೋದು ಕಾರಣ ಇಷ್ಟೇ ಹೋದ್ವಾರ ಅವರು ನಾಮಿನೇಟ್ ಆಗಿರಲಿಲ್ಲ ಆದ ಕಾರಣ ಹೋದ ವಾರ ನಾಮಿನೇಟ್ ಪ್ರಕಾರ ಆಗಿರುವವರನ್ನು ಎಲಿಮಿನೇಟ್ ಮಾಡಿದ್ರೆ ಪ್ರತಾಪ್ ಅವರು ಹೆಲ್ಮೆಟ್ ಆಗೋ ಸಾಧ್ಯವೇ ಇಲ್ಲ ಒಂದು ವೇಳೆ ಈ ವಾರ ಮಿಡ್ ವೀಕ್ ಎಲಮಿನೇಷನ್ ಆದಮೇಲೆ ವೋಟಿಂಗ್ ಪಲ್ಸ್ ಮತ್ತೆ ಓಪನ್ ಮಾಡಿದ್ರೆ ಪ್ರತಾಪ್ ಅವರು ಹೆಗ್ಗಿಂದ್ರು ವೋಟ್ ಮಾಡೇ ಮಾಡ್ತಾರೆ ಫ್ಯಾನ್ಸ್ ಅವರು ಸೆಕೆಂಡ್ ಫೈನಲಿಸ್ಟ್ ಆಗಿ ಹೋಗೇ ಅಂತ ಹೇಳ್ಬೋದು ಇದೇ ಕಾರಣಕ್ಕೇ ಹೋದ್ವಾರ ನಾಮಿನೇಟ್ ಆಗಿರುವ ಸ್ಪರ್ಧಿಗಳನ್ನು ಇಟ್ಕೊಂಡು ಅದೇ ವೋಟಿಂಗ್ ರಿಸಲ್ಟ್ ಇಟ್ಕೊಂಡು ನಾಮಿನೇಟ್ ಮಾಡ್ತಿರೋ ಓ ಹೋದ ವಾರ ನಾಮಿನೇಟ್ ಆಗಿರೋ ಸ್ಪರ್ಧಿಗಳನ್ನು ಹಿಡ್ಕೊಂಡು ಅದೇ ಓಟಿಂಗ್ ರಿಸಲ್ಟ್ ಅನ್ನು ಲೆಕ್ಕ ಹಾಕಿ ಎಲಿಮಿನೇಟ್ ಮಾಡಿರುವ ಮಾಡುತ್ತಿರುವ ಕಾರಣ ವೋಟಿಂಗ್ ಫೋಲ್ಸ್ ಓಪನ್ ಆಗಿಲ್ಲ ಕಾರಣ ಇಷ್ಟೇನೆ ಇದು ಮಾಹಿತಿ ಸಿಗ್ತಾ ಇದೆ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರು ಹೊಸ ಮಾಡ್ತೀರಾ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತದೆ